ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 21/12/2014. ಅವ್ಯಕ್ತು ಬಾಬ್ದಾದ ರಿವೈಸ್ ಕೋರ್ಸು ಮಧುಬನ. ಬಾಬರವರು ತಿಳಿಸುತ್ತಾರೆ, ಬ್ರಾಹ್ಮಣ ಜೀವನದ ವಿಶೇಷ ಆಧಾರವಾಗಿದೆ ಪವಿತ್ರತೆ. ಇಂದು ಅಮೃತ ವೇಳೆಯಲ್ಲಿ ಬಾಬ್ದಾದರವರು ಮಕ್ಕಳ ಮಸ್ತಕದ ಮೂಲಕ ಪ್ರತಿಯೊಬ್ಬರ ಪವಿತ್ರತೆಯ ಗಣತೆಯನ್ನು ನೋಡುತ್ತಿದ್ದರು. ಪ್ರತಿಯೊಬ್ಬರಲ್ಲಿಯೂ ನಂಬರುವಾರು ಪುರುಷಾರ್ಥದನುಸಾರವಾಗಿ ಪವಿತ್ರತೆಯ ಹೊಳಪು ಹೊಳೆಯುತ್ತಿತ್ತು. ಈ ಬ್ರಾಹ್ಮಣ ಜೀವನ ವಿಶೇಷ ಆಧಾರವೇ ಆಗಿದೆ ಪವಿತ್ರತೆ. ತಾವೆಲ್ಲರೂ ಶ್ರೇಷ್ಠ ಆತ್ಮರ ಶ್ರೇಷ್ಠತೆಯೇ ಪವಿತ್ರತೆಯಾಗಿದೆ. ಪವಿತ್ರತೆಯೇ ಈ ಭಾರತ ದೇಶದ ಮಹಾನತೆಯಾಗಿದೆ. ಪವಿತ್ರತೆಯೇ ನಾವು ಬ್ರಾಹ್ಮಣ ಆತ್ಮರ ಗಣತೆಯಾಗಿದೆ. ಅದನ್ನು ಈ ಜನ್ಮದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಪವಿತ್ರತೆಯೇ ಅನೇಕ ಜನ್ಮಗಳಿಗಾಗಿ ಪ್ರಾಪ್ತಿ ಮಾಡಿಸುತ್ತದೆ. ಪವಿತ್ರತೆಯೇ ವಿಶ್ವ ಪರಿವರ್ತನೆಯ ಆಧಾರವಾಗಿದೆ. ಈಗಿನವರೆಗೂ ಪವಿತ್ರತೆಯ ಕಾರಣದಿಂದಲೇ ವಿಶ್ವವು ತಮ್ಮ ಜಡಚಿತ್ರಗಳನ್ನು ಚೈತನ್ಯಕ್ಕಿಂತಲೂ ಶ್ರೇಷ್ಠವೆಂದು ತಿಳಿಯುತ್ತದೆ. ವರ್ತಮಾನದ ಹೆಸರುವಾಸಿಯಾಗಿರುವ ಆತ್ಮರು ಸಹ ಪವಿತ್ರತೆಯ ಮುಂದೆ ತಲೆ ಬಾಗಿಸುತ್ತಿರುತ್ತಾರೆ. ಇಂತಹ ಪವಿತ್ರತೆಯು ನೀವು ಮಕ್ಕಳಿಗೆ ಬಾಬಾರವರ ಮೂಲಕ ಜನ್ಮಸಿದ್ಧ ಅಧಿಕಾರದಲ್ಲಿ ಪ್ರಾಪ್ತಿಯಾಗುತ್ತದೆ. ಜನ್ಮವು ಪವಿತ್ರತೆಯನ್ನು ಜನರು ಪವಿತ್ರತೆಯನ್ನು ಕಷ್ಟವೆಂದು ತಿಳಿಯುತ್ತಾರೆ, ಆದರೆ ತಾವೆಲ್ಲರೂ ಅತಿ ಸಹಜವೆಂದು ಅನುಭವ ಮಾಡುತ್ತೀರಿ. ನೀವು ಮಕ್ಕಳಿಗಾಗಿ ಪವಿತ್ರತೆಯ ಪರಿಭಾಷೆಯು ಅತಿ ಸಾಧಾರಣವಾಗಿದೆ, ಏಕೆಂದರೆ ಸ್ಮೃತಿಯು ಬಂದಿತು. ವಾಸ್ತವಿಕ ಆತ್ಮ ಸ್ವರೂಪವೇ ಸದಾ ಪವಿತ್ರವಾಗಿರುವುದು. ಅನಾದಿ ಸ್ವರೂಪವು ಸಹ ವಿಚಿತ್ರ ಆತ್ಮನಾಗಿದೆ ಮತ್ತು ಆದಿ ಸ್ವರೂಪವು ಪವಿತ್ರ ದೇವತೆಯಾಗಿದೆ ಮತ್ತು ಈಗ ಅಂತಿಮ ಜನ್ಮದಲ್ಲಿಯೂ ಸಹ ಪವಿತ್ರ ಬ್ರಾಹ್ಮಣ ಜೀವನವಾಗಿದೆ. ಈ ಸ್ಮೃತಿಯ ಆಧಾರದಿಂದ ಪವಿತ್ರ ಜೀವನವನ್ನ ಮಾಡಿಕೊಳ್ಳುವುದು ಅತಿ ಸಹಜವೆಂದು ಅನುಭವ ಮಾಡುತ್ತೀರಿ. ಅಪವಿತ್ರತೆ ಪರಧರ್ಮವಾಗಿದೆ, ಪವಿತ್ರತೆಯು ಸ್ವಧರ್ಮವಾಗಿದೆ. ಸ್ವಧರ್ಮವನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುವುದು ಸಹಜವೆನಿಸುತ್ತದೆ. ಆಜ್ಞಾಕಾರಿ ಮಕ್ಕಳಿಗೆ ತಂದೆಯ ಮೊದಲ ಆಜ್ಞೆಯಾಗಿದೆ ಪವಿತ್ರರಾಗಿರಿ. ಪವಿತ್ರರಾದಾಗಲೇ ಯೋಗಿಗಳಾಗಲು ಸಾಧ್ಯ. ಈ ಆಜ್ಞೆಯ ಪಾಲನೆಯನ್ನು ಮಾಡುವಂತಹ ಆಜ್ಞಾಕಾರಿ ಮಕ್ಕಳನ್ನು ಬಾಬ್ ದಾದಾರವರು ನೋಡಿ ಹರ್ಷಿತವಾಗುತ್ತಾರೆ. ಅದರಲ್ಲಿಯೂ ಇಂದು ವಿಶೇಷವಾಗಿ ವಿದೇಶಿ ಮಕ್ಕಳಿಗೆ ತಂದೆಯ ಈ ಶ್ರೇಷ್ಠ ಮತವನ್ನು ಧಾರಣೆ ಮಾಡಿ ಜೀವನವನ್ನು ಪವಿತ್ರವನ್ನಾಗಿ ಮಾಡಿಕೊಂಡಿದ್ದಾರೆಯೋ ಅಂತಹ ಪವಿತ್ರ ಆಜ್ಞಾಕಾರಿ ಆತ್ಮರನ್ನ ನೋಡುತ್ತಾ ಮಕ್ಕಳ ಗುಣಗಾನ ಮಾಡುತ್ತಾರೆ. ಮಕ್ಕಳು ತಂದೆಯ ಗುಣಗಾನವನ್ನು ಬಹಳಷ್ಟು ಮಾಡುತ್ತಾರೆಯೋ ಅಥವಾ ತಂದೆಯು ಮಕ್ಕಳ ಗುಣಗಾನವನ್ನು ಬಹಳಷ್ಟು ಮಾಡುತ್ತಾರೆಯೇ? ವತನದಲ್ಲಿ ತಂದೆಯ ಮುಂದೆ ವಿಶೇಷವಾದ ಶೃಂಗಾರ ಯಾವುದಾಗಿದೆ? ಹೇಗೆ ತಾವಿಲ್ಲಿ ಕೆಲವು ಸ್ಥಾನಗಳ ಶೃಂಗಾರವನ್ನು ಮಾಲೆಗಳಿಂದ ಮಾಡುತ್ತೀರಿ, ಬಾಬ್ ದಾದಾರವರ ಬಳಿಯೂ ಸಹ ಪ್ರತಿಯೊಂದು ಮಕ್ಕಳ ಮಾಲೆಯ ಶೃಂಗಾರವಿದೆ. ಎಷ್ಟೊಂದು ಒಳ್ಳೆಯ ಶೃಂಗಾರವಾಗಿರಬಹುದು, ದೂರದಿಂದಲೇ ನೋಡಬಹುದಲ್ಲವೇ? ನಮ್ಮ ಗುಣಮಾಲೆ ದೊಡ್ಡದಾಗಿದೆಯೇ ಅಥವಾ ಚಿಕ್ಕದಾಗಿದೆಯೇ ಎಂದು ಪ್ರತಿಯೊಬ್ಬರೂ ತಮ್ಮ ಮಾಲೆಯ ನಂಬರನ್ನು ತಿಳಿದುಕೊಳ್ಳಬಹುದು. ಬಾಬ್ ದಾದಾರವರ ಅತಿ ಸಮೀಪವಿದ್ದಾರೆ, ಸನ್ಮುಖದಲ್ಲಿದ್ದಾರೆಯೇ ಅಥವಾ ಸ್ವಲ್ಪ ದೂರದಲ್ಲಿದ್ದಾರೆಯೇ? ಯಾರದು ಸಮೀಪದಲ್ಲಿರುವ ಮಾಲೆಯಾಗಿರುತ್ತದೆ ಎಂಬುದನ್ನಂತೂ ತಿಳಿದಿರುತ್ತರಲ್ಲವೇ? ಯಾರು ತಂದೆಯ ಗುಣಗಳು ಮತ್ತು ಕರ್ತವ್ಯದ ಸಮೀಪವಿದ್ದಾರೆಯೋ ಅವರೇ ಸದಾ ಸಮೀಪವಿದ್ದಾರೆ. ಪ್ರತಿಯೊಂದು ಗುಣದಿಂದ ತಂದೆಯ ಗುಣವನ್ನು ಪ್ರತ್ಯಕ್ಷ ಮಾಡುವವರಾಗಿದ್ದಾರೆ. ಪ್ರತಿ ಕರ್ಮದಿಂದಲೂ ತಂದೆಯ ಕರ್ತವ್ಯವನ್ನು ಸಿದ್ಧ ಮಾಡುವ ಸಮೀಪ ರತ್ನವಾಗಿದ್ದಾರೆ. ಇಂದು ಬಾಬ್ ದಾದಾರವರು ಪವಿತ್ರತೆಯ ವಿಷಯದಲ್ಲಿ ಅಂಕಗಳನ್ನು ಕೊಡುತ್ತಿದ್ದರು. ಅಂಕಗಳನ್ನು ಕೊಡುವುದರಲ್ಲಿ ವಿಶೇಷತೆಯನ್ನೇನು ನೋಡಿದರು?
ಮೊದಲನೆಯ ವಿಶೇಷತೆ ಮನಸ ಪವಿತ್ರತೆ ಯಾವಾಗಿನಿಂದ ಜನ್ಮವಾಯಿತು ಆಗಿನಿಂದ ಈಗಿನವರೆಗೂ ಸಂಕಲ್ಪದಲ್ಲಿಯೂ ಅಪವಿತ್ರತೆಯ ಸಂಸ್ಕಾರವು ಇಮರ್ಜ್ ಆಗಿರುವುದಿಲ್ಲ ಅಪವಿತ್ರತೆಯ ಅರ್ಥಾತ್ ವಿಷವನ್ನು ಬಿಟ್ಟಿದ್ದಾರೆ ಬ್ರಾಹ್ಮಣರಾಗಿರುವುದು ಅರ್ಥಾತ್ ಅಪವಿತ್ರತೆಯ ತ್ಯಾಗ ಮಾಡಿರುವುದಾಗಿದೆ ಅಪವಿತ್ರತೆಯ ತ್ಯಾಗ ಮತ್ತು ಅಪವಿತ್ರತೆಯ ಶ್ರೇಷ್ಠ ಭಾಗ್ಯವಿರುವುದು ಅಪವಿತ್ರತೆಯ ತ್ಯಾಗ ಮತ್ತು ಪವಿತ್ರತೆಯ ಶ್ರೇಷ್ಠ ಭಾಗ್ಯವಿರುವುದು ಬ್ರಾಹ್ಮಣ ಜೀವನದಲ್ಲಿ ಸಂಸ್ಕಾರವೇ ಪರಿವರ್ತನೆಯಾಗಿ ಬಿಡುತ್ತದೆ ಮನಸ್ಸಿನಲ್ಲಿ ಸದಾ ಶ್ರೇಷ್ಠ ಸ್ಮೃತಿ ಆತ್ಮಿಕ ಸ್ವರೂಪ ಅರ್ಥಾತ್ ಸಹೋದರ ಸಹೋದರನೆಂಬುದು ಇರುವುದು ಈ ಸ್ಮೃತಿಯ ಆಧಾರದಿಂದ ಮನಸ ಪವಿತ್ರತೆಯ ಅಂಕಗಳು ಸಿಗುತ್ತದೆ ವಾಚಾದಲ್ಲಿ ಸದಾ ಸತ್ಯತೆ ಮತ್ತು ಮಧುರತೆ ವಿಶೇಷವಾಗಿ ಈ ಪ್ರತ್ಯಕ್ಷ ಫಲವು ಸದಾ ಹರ್ಷಿತ ಮುಖತೆ ಆಗಿರುತ್ತದೆ ಈ ವಿಶೇಷತೆಯ ಆಧಾರದಿಂದ ಕರ್ಮಣದಲ್ಲಿ ಅಂಕಗಳು ಸಿಗುತ್ತದೆ ಈಗ ಮೂರನ್ನು ಮುಂದಿಟ್ಟುಕೊಳ್ಳುತ್ತಾ ತಮ್ಮನ್ನ ತಾವು ಪರಿಶೀಲನೆ ಮಾಡಿಕೊಳ್ಳಿ ನಮ್ಮ ನಂಬರ್ ಯಾವುದಾಗಿರಬಹುದು ವಿದೇಶಿ ಆತ್ಮರ ನಂಬರ್ ಯಾವುದಾಗಿದೆ ಇಂದು ವಿಶೇಷವಾಗಿ ಮಿಲನ ಮಾಡುವುದಕ್ಕಾಗಿ ಬಂದಿದ್ದೇವೆ ಕೆಲವು ಆತ್ಮರ ಕಾರಣದಿಂದ ತಂದೆಯು ಸಹ ವಿದೇಶಿಯಿಂದ ದೇಶಿಯಾಗಬೇಕಾಗುತ್ತದೆ ಎಲ್ಲದಕ್ಕಿಂತ ಅತಿ ದೂರ ದೇಶದ ವಿದೇಶಿಯಂತೂ ತಂದೆಯಾಗಿದ್ದಾರೆ ವಿದೇಶಿ ತಂದೆಯು ಈ ಲೋಕದ ವಿದೇಶಿಗಳೊಂದಿಗೆ ಮಿಲನ ಮಾಡುವುದಕ್ಕಾಗಿ ಬಂದಿದ್ದಾರೆ ಭಾರತವಾಸಿಗಳು ಕಡಿಮೆ ಇಲ್ಲ ಭಾರತವಾಸಿ ಮಕ್ಕಳು ವಿದೇಶಿಗಳಿಗೆ ಅವಕಾಶ ಮಾಡಿಕೊಡುವುದು ಸಹ ಭಾರತದ ಮಹಾನತೆಯಾಗಿದೆ ಚಾನ್ಸ್ ಕೊಡುವಂತಹ ಭಾರತವಾಸಿಗಳೆಲ್ಲರೂ ಚಾನ್ಸಲರ್ ಆಗಿಬಿಟ್ಟರು ವಿದೇಶಿಗಳ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀರಾ ಆ ವಿಶೇಷತೆಯ ಕಾರಣದಿಂದ ಮುಂದಿನ ನಂಬರನ್ನು ತೆಗೆದುಕೊಳ್ಳುತ್ತಿದ್ದಾರೆ ವಿಶೇಷವಾದ ಮಾತು ಇದಾಗಿದೆ ಕೆಲ ವಿದೇಶಿ ಮಕ್ಕಳು ಬರುವುದರಿಂದಲೇ ತಮ್ಮನ್ನು ಇದೇ ಪರಿವಾರದ ಇದೇ ಧರ್ಮದ ಬಹಳ ಹಳೆಯ ಆತ್ಮರೆಂದು ಅನುಭವ ಮಾಡುತ್ತಾರೆ ಇದಕ್ಕೆ ಹೇಳಲಾಗುತ್ತದೆ ಬಂದ ಕೂಡಲೇ ಅಧಿಕಾರಿ ಆತ್ಮರೆಂದು ಅನುಭವವಾಗುತ್ತದೆ ಹೆಚ್ಚಿನ ಪರಿಶ್ರಮವನ್ನು ತೆಗೆದುಕೊಳ್ಳುವುದಿಲ್ಲ ಸಹಜವಾಗಿಯೇ ಕಲ್ಪದ ಮೊದಲಿನ ಸ್ಮೃತಿಯು ಜಾಗೃತವಾಗಿ ಬಿಡುತ್ತದೆ ಆದ್ದರಿಂದ ನಮ್ಮ ಬಾಬಾ ಈ ಮಾತಿನ ಅನುಭವದ ಆಧಾರದಿಂದ ಕೆಲವರ ಮುಖದಿಂದ ಅಥವಾ ಹೃದಯದಿಂದ ಬಹಳ ಬೇಗನೆ ಬರುತ್ತದೆ ಇನ್ನೊಂದು ಮಾತು ಈಶ್ವರೀಯ ವಿದ್ಯೆಯ ವಿಶೇಷವಾದ ಸಬ್ಜೆಕ್ಟು ಸಹಜ ರಾಜಯೋಗ ಈ ಸಬ್ಜೆಕ್ಟಿನಲ್ಲಿ ಮೆಜಾರಿಟಿ ವಿದೇಶಿ ಆತ್ಮರಲ್ಲಿ ಅನುಭವವು ಬಹಳ ಚೆನ್ನಾಗಿದೆ ಮತ್ತು ಸಹಜವೆನಿಸುತ್ತದೆ ಈ ಮುಖ್ಯವಾದ ಸಬ್ಜೆಕ್ಟಿನ ಕಡೆಗೆ ವಿಶೇಷವಾಗಿ ಆಕರ್ಷಣೆಯಾಗುವ ಕಾರಣದಿಂದ ನಿಶ್ಚಯದ ತಳಪಾಯವು ಶಕ್ತಿಶಾಲಿಯಾಗಿ ಬಿಡುತ್ತದೆ ಇದು ಇನ್ನೊಂದು ವಿಶೇಷತೆಯಾಗಿದೆ ಅಂಗದನ ಸಮಾನ ಶಕ್ತಿಶಾಲಿಯಾಗಿದ್ದಿರಲ್ಲವೇ ಮಾಯೆಯು ಅಲಗಾಡಿಸುತ್ತದೆ ಇಂದು ವಿಶೇಷವಾಗಿ ವಿದೇಶದವರ ಸರದಿಯಾಗಿದೆ ಆದ್ದರಿಂದ ಭಾರತದ ಮಕ್ಕಳ ಸಾಕ್ಷಿಯಾಗಿದ್ದಾರೆ ಭಾರತವಾಸಿ ಮಕ್ಕಳು ತಮ್ಮ ಭಾಗ್ಯವನ್ನಂತೂ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ವಿದೇಶದವರಿಗೂ ಸಹ ರಾಜ್ಯಾಡಳಿತವನ್ನಂತೂ ಇಲ್ಲಿಯೇ ಮಾಡಬೇಕಾಗಿದೆ ಅಲ್ಲವೇ ತಮ್ಮ ಭಾಗ್ಯವನ್ನು ತಿಳಿದುಕೊಂಡಿದ್ದೀರಿ ಮುಂದೆ ನಡೆದಂತೆ ಸೇವೆಗೆ ನಿಮಿತ್ತರಾಗುವ ಒಳ್ಳೆಯ ಪಾತ್ರವಿದೆ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿರುವವರನ್ನು ನೋಡಿ ಎಲ್ಲರಿಗೂ ಖುಷಿಯಾಗುತ್ತದೆ ದಾದಾರಾಮ್ ಸಾವಿತ್ರಿಯವರ ಪರಿವಾರವು ಮಧುಬನಕ್ಕೆ ಬಂದಿದ್ದಾರೆ ಅವರನ್ನ ನೋಡಿ ಬಾಬಾ ಹೇಳಿದರು ಯಾವುದೇ ವಿಶೇಷ ಭಾಗ್ಯಶಾಲಿ ಆತ್ಮರ ಕಾರಣದಿಂದ ಪರಿವಾರಕ್ಕೂ ಭಾಗ್ಯವಿದೆ ಯಾವಾಗ ಯಾವುದೇ ಸಂಕಲ್ಪವು ಸಿದ್ಧವಾಯಿತೆಂದರೆ ಅವಶ್ಯವಾಗಿ ಖುಷಿಯಾಗುತ್ತದೆ ಪಾರ್ಟಿಯರೊಂದಿಗೆ ವಾರ್ತಾಲಾಪ ಲಂಡನ್ ಪಾರ್ಟಿ ಎಲ್ಲರೂ ತಮ್ಮನ್ನು ಸದಾ ತಂದೆಯ ಜೊತೆಗಾರರು ಎಂದು ಅನುಭವ ಮಾಡುತ್ತೀರಾ ತಮ್ಮ ಕಂಬೈಂಡ್ ರೂಪವನ್ನು ನೋಡುತ್ತೀರಲ್ಲವೇ ಒಂಟಿಯಲ್ಲ
ಎಲ್ಲಿ ಮಕ್ಕಳಿದ್ದಾರೆಯೋ ಅಲ್ಲಿ ತಂದೆಯ ಪ್ರತಿಯೊಂದು ಮಗುವು ಜೊತೆ ಇದ್ದಾರೆ ಸದಾ ತಂದೆಯ ನೆನಪಿನ ಛತ್ರಛಾಯೆಯ ಒಳಗೆ ಇರಬೇಕು ಆ ಛತ್ರಛಾಯೆಯ ಒಳಗೆ ಯಾವುದೇ ಪ್ರಕಾರದ ಮಾಯೆಯ ವಿಘ್ನವೂ ಬರಲು ಸಾಧ್ಯವಿಲ್ಲ ಅಂದ ಮೇಲೆ ಎಲ್ಲಿಯೋ ಇರುತ್ತೀರಿ ಯಾವುದೇ ಕಾರ್ಯವನ್ನು ಮಾಡುತ್ತಿರಬಹುದು ಆದರೆ ಸದಾ ಇಂತಹ ಅನುಭವವನ್ನು ಮಾಡಿರಿ ನಾವು ಸುರಕ್ಷಿತವಾಗಿರುವ ಸ್ಥಾನದಲ್ಲಿದ್ದೇವೆ ಇಂತಹ ಅನುಭವ ಮಾಡುತ್ತೀರಾ ಬಾಪ್ ದಾದಾರವರಿಗೆ ವಿಶೇಷವಾಗಿ ವಿದೇಶಿಗಳ ಮೇಲೆ ವಿಶೇಷ ಸ್ನೇಹ ಮತ್ತು ಸಹಯೋಗವಿದೆ ವಿದೇಶಿ ಆತ್ಮರು ಮುಂದೆ ನಡೆದಂತೆ ಸೇವಾ ಕ್ಷೇತ್ರದಲ್ಲಿಯೂ ತಮ್ಮ ಒಳ್ಳೆಯ ಪಾತ್ರವನ್ನು ಅಭಿನಯಿಸುತ್ತಾರೆ ಸೇವೆಯ ಭವಿಷ್ಯವು ಬಹಳ ಚೆನ್ನಾಗಿದೆ ಸೇವೆಯ ಯಾವ ಹೊಸ ಯೋಜನೆಯನ್ನ ಮಾಡಿದ್ದೀರಿ ಸಾಮಾನ್ಯವಾದ ಕಾರ್ಯಕ್ರಮಗಳ ಜೊತೆ ಜೊತೆಗೆ ವಿಶೇಷ ಆತ್ಮರ ಸೇವೆಯನ್ನು ಮಾಡಿರಿ ಅವರಿಗಾಗಿ ಖಂಡಿತವಾಗಿ ಪರಿಶ್ರಮವೆನಿಸುತ್ತದೆ ಆದರೆ ಸಫಲತೆಯು ತಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಈ ರೀತಿ ಯೋಚಿಸಬಾರದು ನಾವು ಬಹಳಷ್ಟು ಮಾಡಿದವು ಆದರೆ ಫಲವೇ ಕಾಣಿಸುತ್ತಿಲ್ಲ ಫಲವು ತಯಾರಾಗುತ್ತಿದೆ ಯಾವುದೇ ಕರ್ಮದ ಫಲವು ನಿಷ್ಫಲವಾಗಲು ಸಾಧ್ಯವಿಲ್ಲ ಏಕೆಂದರೆ ತಂದೆಯ ನೆನಪಿನಲ್ಲಿದ್ದು ಮಾಡುತ್ತಿರಲ್ಲವೇ ನೆನಪಿನಲ್ಲಿ ಮಾಡುವುದರ ಫಲವು ಸದಾ ಶ್ರೇಷ್ಠವಾಗಿರುತ್ತದೆ ಆದ್ದರಿಂದ ಹೃದಯ ವಿದೀರ್ಣರಾಗಬಾರದು ಫಲವು ಬಂದೇ ಬರುತ್ತದೆ ಎಂದು ಯಾವ ರೀತಿ ತಂದೆಗೆ ನಿಶ್ಚಯವಿದೆಯೋ ಅದೇ ರೀತಿ ಸ್ವಯಂ ಸಹ ನಿಶ್ಚಯ ಬುದ್ಧಿಯವರಾಗಿರಬೇಕು ಕೆಲವು ಫಲವು ಬಹಳ ಬೇಗನೆ ಬರುತ್ತದೆ ಕೆಲವು ಸ್ವಲ್ಪ ನಿಧಾನದಿಂದ ಬರುತ್ತದೆ ಆದ್ದರಿಂದ ಇದರ ಬಗ್ಗೆಯೂ ಯೋಚಿಸಬಾರದು ಮಾಡುತ್ತಾ ಮುಂದುವರೆಯುತ್ತಿರಬೇಕು ಈಗ ಬಹಳ ಬೇಗನೆ ಇಂತಹ ಸಮಯವೂ ಬರುತ್ತದೆ ಈ ಸಂದೇಶ ಅಥವಾ ಸೂಚನೆಯು ಎಲ್ಲಿಂದ ಸಿಕ್ಕಿತು ಎಂದು ಅವರ ವಿಚಾರಣೆ ಮಾಡುವುದಕ್ಕಾಗಿ ಸ್ವತಃವಾಗಿಯೇ ತಮ್ಮ ಬಳಿ ಬರುತ್ತಾರೆ ಈಗ ಕೇವಲ ಸ್ವಲ್ಪ ವಿನಾಶದ ಕಿಡಿ ಬೀಳಲು ಬಿಡಿ ನಂತರ ನೋಡಿ ಎಷ್ಟು ಉದ್ದವಾದ ಕ್ಯೂ ನಿಂತು ಬಿಡುತ್ತದೆ ತದನಂತರ ತಾವು ಹೇಳುತ್ತೀರಿ ನಮಗೆ ಸಮಯವಿಲ್ಲ ಈಗ ಅವರು ಹೇಳುತ್ತಾರೆ ನಮಗೆ ಸಮಯವಿಲ್ಲ ನಂತರ ತಾವು ಟೂ ಲೇಟ್ ಎಂದು ಹೇಳುತ್ತೀರಿ ಯಾವ ಮಾತಿನಲ್ಲಿ ಕಷ್ಟದ ಅನುಭವವನ್ನು ಮಾಡುತ್ತೀರಿ ಆ ಕಷ್ಟದ ಮಾತನ್ನು ತಂದೆಯ ಮೇಲೆ ಬಿಟ್ಟು ಬಿಡಿ ಸ್ವಯಂ ಸದಾ ಸಹಜ ಯೋಗಿಯಾಗಿರಬೇಕು ಸಹಜ ಯೋಗಿಯಾಗಿರುವುದೇ ಸದಾ ಸೇವೆ ಮಾಡುವುದಾಗಿದೆ ತಮ್ಮ ಸೂಕ್ಷ್ಮ ಯೋಗದ ಶಕ್ತಿಯು ಆತ್ಮರನ್ನು ಸ್ವತಃವಾಗಿಯೇ ತಮ್ಮ ಕಡೆ ಆಕರ್ಷಿಸುತ್ತದೆ ಇದೇ ಸಹಜ ಸೇವೆಯಾಗಿದೆ ಇದನ್ನಂತೂ ಎಲ್ಲರೂ ಮಾಡುತ್ತಿರಲ್ಲವೇ ಲಂಡನ್ ನಿವಾಸಿಗಳು ಸೇವೆಯ ವಿಸ್ತಾರವನ್ನು ಚೆನ್ನಾಗಿ ಮಾಡಿದ್ದಾರೆ ಲಂಡನ್ನವರು ಇಂತಹ ಗ್ರೂಪ್ ಅನ್ನ ತಯಾರು ಮಾಡಿರಿ ಅದರಲ್ಲಿ ಎಲ್ಲಾ ವೆರೈಟಿಯಾಗಿರುವವರು ಇರಲಿ ವಿಜ್ಞಾನಿಗಳು ಇರಲಿ ಧಾರ್ಮಿಕದವರು ಇರಲಿ ರಾಜಕೀಯದವರು ಇರಲಿ ಮತ್ತು ಯಾವ ಭಿನ್ನ ಭಿನ್ನವಾದ ಅಸೋಸಿಯೇಷನ್ಗಳಿವೆಯೋ ಅದರಲ್ಲಿಯೂ ವಿಶೇಷ ಆತ್ಮರಾಗಿದ್ದೀರಿ ಎಲ್ಲಿಯವರೆಗೆ ಸ್ಥಾಪನೆಗಾಗಿ ಎಲ್ಲಾ ಪ್ರಕಾರದ ವಿಭಿನ್ನ ಆತ್ಮರು ಸ್ಥಾಪನಾ ಕಾರ್ಯದಲ್ಲಿ ಬೀಜವನ್ನು ಬಿತ್ತನೆ ಮಾಡುವುದಿಲ್ಲವೆಂದರೆ ವಿನಾಶವು ಹೇಗಾಗುವುದು ಏಕೆಂದರೆ ಸತ್ಯಯುಗದಲ್ಲಿ ಎಲ್ಲಾ ಪ್ರಕಾರದ ಕಾರ್ಯದವರು ಕೆಲಸಕ್ಕೆ ಬರುತ್ತಾರೆ ಸೇವಾದಾರಿಯಾಗಿದ್ದು ತಮ್ಮ ಸೇವೆಯನ್ನ ಮಾಡುವರು ಈಗ ಒಂದು ಜನ್ಮದಲ್ಲಿ ತಾವು ಸ್ವಲ್ಪ ಸಮಯದ ಸೇವೆಯನ್ನ ಮಾಡುತ್ತಾ ಸೇವಾದಾರಿಯನ್ನು ಈ ರೀತಿ ತಯಾರು ಮಾಡಿರಿ ಅವರು ತಮ್ಮ ಅನೇಕ ಜನ್ಮದ ಸೇವೆ ಮಾಡಲಿ ಅಲ್ಲಿ ಯಾವ ಸುಖದ ಸಾಧನಗಳ ವಿಶೇಷತೆ ಇರುವ ವಿಜ್ಞಾನಿಗಳ ಪಾತ್ರವೂ ಅಲ್ಲಿದೆ ಅವರು ಸಹ ಇಲ್ಲಿಂದಲೇ ಸಹಜ ಮಾರ್ಗದ ಬೀಜವನ್ನು ಬಿತ್ತನೆ ಮಾಡಿ ಹೋಗುತ್ತಾರೆ ಇದೇ ಬೀಜವು ಅಲ್ಲಿ ಕೆಲಸಕ್ಕೆ ಬರುತ್ತದೆ ಅಂದ ಮೇಲೆ ಈ ಸೇವೆಯು ವಿದೇಶದಲ್ಲಿ ತೀವ್ರಗತಿಯಿಂದ ಆಗಬೇಕಾಗಿದೆ ರಾಜಧಾನಿಯನ್ನು ತಯಾರು ಮಾಡಿರಿ ಪ್ರಜೆಗಳನ್ನು ತಯಾರು ಮಾಡಿರಿ ರಾಯಲ್ ಫ್ಯಾಮಿಲಿಯನ್ನು ತಯಾರು ಮಾಡಿರಿ ಸೇವಾದಾರಿಯನ್ನು ತಯಾರು ಮಾಡಿರಿ
ಯಾವುದೇ ವರ್ಗವು ಈ ರೀತಿ ಉಳಿದುಕೊಳ್ಳಬಾರದು. ನಮಗೆ ಸಂದೇಶವೇ ಸಿಗಲಿಲ್ಲವೆಂದು ಅವರಿಂದ ದೂರು ಉಳಿಯಬಾರದು. ಈಶ್ವರೀಯ ಸೇವೆಯ ಶ್ರೇಷ್ಠ ಹಾಗೂ ಹೊಸ ವಿಧಿ. ಸಂಕಲ್ಪಗಳ ಮೂಲಕ ಈಶ್ವರೀಯ ಸೇವೆಯನ್ನ ಮಾಡುವುದು ಇದು ಸಹ ಸೇವೆಯ ಶ್ರೇಷ್ಠತೆ ಮತ್ತು ಹೊಸ ವಿಧಿಯಾಗಿದೆ. ಹೇಗೆ ವಜ್ರದ ವ್ಯಾಪಾರಿ ಇರುತ್ತಾನೆಂದರೆ ಅವರು ಪ್ರತಿನಿತ್ಯವೂ ಬೆಳಗ್ಗೆ ಅಂಗಡಿಯನ್ನ ತೆರೆಯುತ್ತಿದ್ದಂತೆಯೇ ತನ್ನ ಪ್ರತಿಯೊಂದು ರತ್ನಗಳನ್ನು ಪರಿಶೀಲನೆ ಮಾಡುತ್ತಾರೆ. ಇದು ಸ್ವಚ್ಛವಾಗಿದೆಯೇ, ಸರಿಯಾಗಿ ಹೊಳೆಯುತ್ತದೆಯೇ, ಸರಿಯಾದ ಜಾಗದಲ್ಲಿ ಇಡಲಾಗಿದೆಯೇ ಎಂದು ನೋಡುತ್ತಾರೆ. ಹಾಗೆಯೇ ಪ್ರತಿನಿತ್ಯವೂ ಅಮೃತ ವೇಳೆಯಲ್ಲಿ ಸಂಕಲ್ಪದ ಮೂಲಕ ತಮ್ಮ ಸಂಪರ್ಕದಲ್ಲಿ ಬರುವಂತಹ ಆತ್ಮರ ಕಡೆ ದೃಷ್ಟಿಯನ್ನು ಹರಿಸಬೇಕು. ಸಂಕಲ್ಪದಿಂದ ತಾವೆಷ್ಟು ಅವರನ್ನು ನೆನಪು ಮಾಡುತ್ತೀರಿ ಅಷ್ಟು ಆ ಸಂಕಲ್ಪವು ಅವರ ಬಳಿಗೆ ತಲುಪುತ್ತದೆ ಮತ್ತು ಅವರು ಹೇಳುತ್ತಾರೆ, ನಾವು ಸಹ ಬಹಳಷ್ಟು ಬಾರಿ ತಮ್ಮನ್ನು ನೆನಪು ಮಾಡುತ್ತಿದ್ದೆವು. ಈ ರೀತಿ ಸೇವೆಯ ಹೊಸ ಹೊಸ ವಿಧಿಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುತ್ತಾ ಮುಂದುವರೆಯುತ್ತಾ ಸಾಗಬೇಕು. ಪ್ರತಿ ತಿಂಗಳು ಸಂಪರ್ಕದಲ್ಲಿನ ಆತ್ಮರ ಪ್ರತಿ ಯಾವುದಾದರೂ ವಿಶೇಷವಾದ ಕಾರ್ಯಕ್ರಮವನ್ನಿಡಿ, ಸ್ನೇಹ ಮಿಲನ ಮಾಡಿರಿ, ಅನುಭವದ ಲೇವಾದೇವಿ ಅಥವಾ ಮನೋರಂಜನೆಯ ಕಾರ್ಯಕ್ರಮವನ್ನಿಡಿ. ಒಂದಲ್ಲ ಒಂದು ರೀತಿಯಿಂದ ಕರೆಸುತ್ತಾ ಸಂಪರ್ಕವನ್ನು ವೃದ್ಧಿ ಮಾಡಿಕೊಳ್ಳಬೇಕು. ಈ ರೀತಿ ಯೋಚಿಸಬಾರದು, ಇಬ್ಬರು ಬಂದರು ಅಥವಾ ಮೂವರು ಬಂದರು, ಒಬ್ಬರು ಬಂದರೂ ಸಹ ಒಳ್ಳೆಯದು. ಒಂದೇ ದೀಪವು ದೀಪ ಮಾಲೆಯನ್ನು ತಯಾರು ಮಾಡಿಬಿಡುತ್ತದೆ. ಜರ್ಮನಿಯವರೊಂದಿಗೆ ಪಾಪ್ ದಾದರ್ ಅವರು ಮಾತನಾಡುತ್ತಿದ್ದಾರೆ. ಜರ್ಮನಿಯವರು ತಮ್ಮ ದೇಶದಲ್ಲಿ ತಂದೆಯ ಪರಿಚಯವನ್ನು ಕೊಡುವ ಸಾಧನವನ್ನು ಬಹಳ ಚೆನ್ನಾಗಿ ಮಾಡಿಕೊಂಡಿದ್ದೀರಿ. ಈಗ ಜರ್ಮನಿಯ ಅಕ್ಕಪಕ್ಕದಲ್ಲಿನ ಭುಜಗಳನ್ನು ತಯಾರು ಮಾಡುತ್ತಾ ಸೇವೆಯ ವಿಸ್ತಾರವನ್ನು ವೃದ್ಧಿ ಮಾಡಿರಿ. ಯಾರೆಲ್ಲ ಬರುವರೋ ಅವರೆಲ್ಲರೂ ಒಂದೊಂದು ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡಬೇಕು. ಏಕೆಂದರೆ ಸಮಯವೂ ಕಡಿಮೆ ಇದೆ ಮತ್ತು ರಾಜಧಾನಿಯನ್ನು ತಯಾರು ಮಾಡಬೇಕಾಗಿದೆ. ಜರ್ಮನಿಯ ಗ್ರೂಪ್ನವರು ಫಾಲೋ ಫಾದರ್ ಮಾಡುವವರಲ್ಲವೇ? ಸೇವೆಯನ್ನು ಮಾಡಿರಿ, ಆದರೆ ಸಂಪರ್ಕದ ಆಧಾರದಿಂದ ಮಾಡಿರಿ. ಒಬ್ಬರೇ ಅಲ್ಲ, ಹೇಗೆ ಪ್ರತಿಯೊಂದು ರೆಂಬೆಯು ಬುಡದೊಂದಿಗೆ ಸಂಬಂಧವಿರುತ್ತದೆ, ಇದೇ ರೀತಿಯಿಂದ ವಿಶೇಷವಾಗಿ ನಿಮಿತ್ತರಾಗಿರುವ ಆತ್ಮರೊಂದಿಗೆ ಒಳ್ಳೆಯ ಸಂಪರ್ಕವಿರಲಿ. ನಂತರ ಸಫಲತೆಯು ಬಹಳ ಚೆನ್ನಾಗಿ ಸಿಗುತ್ತದೆ. ಇಂತಹ ಯೋಜನೆಯನ್ನ ಮಾಡಬೇಕು. ಒಳ್ಳೆಯದು. ವಿದಾಯಿಯ ಸಮಯದಲ್ಲಿ ಸಂಗಮ ಯುಗದ ಈ ದಿನವೂ ಸಹ ಬಹಳ ಅಮೂಲ್ಯವಾಗಿದೆ. ಬಾಬ್ ದಾದಾರ್ ಅವರು ಸಹ ಸಂಗಮ ಯುಗದಲ್ಲಿಯೇ ಸಾಕಾರ ರೂಪದಲ್ಲಿ ಮಕ್ಕಳ ಮಿಲನವನ್ನ ನೋಡುತ್ತಾರೆ. ಸಂಗಮ ಯುಗವು ಪ್ರಿಯವೆನಿಸುತ್ತದೆ ಅಲ್ಲವೇ? ವಿಶ್ವ ಪರಿವರ್ತನೆ ಮಾಡುವುದಿಲ್ಲವೇ? ಸಂಗಮ ಯುಗದ ವಿಶೇಷತೆಯು ತನ್ನದಾಗಿದೆ ಮತ್ತು ಹೊಸ ಪ್ರಪಂಚದ ವಿಶೇಷತೆಯೂ ತನ್ನದಾಗಿದೆ. ಯಾವಾಗ ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಿ ಆಗ ತಂದೆಯನ್ನೂ ಮರೆತು ಹೋಗುತ್ತೀರಿ. ಆ ಸಮಯದಲ್ಲಿ ನೆನಪಿರುತ್ತದೆಯೇ, ತಂದೆಗೂ ಖುಷಿ ಇದೆ, ಮಕ್ಕಳು ಇಷ್ಟು ಶ್ರೇಷ್ಠ ಪದವಿಯನ್ನ ಪ್ರಾಪ್ತಿ ಮಾಡಿಕೊಂಡು ಬಿಡುತ್ತಾರೆ. ಸದಾ ತಂದೆಯು ಇದನ್ನೇ ಬಯಸುತ್ತಾರೆ, ಮಕ್ಕಳು ತಂದೆಗಿಂತಲೂ ಮುಂದೆ ಇರಲಿ. ಮಕ್ಕಳ ಶ್ರೇಷ್ಠ ಭಾಗ್ಯವನ್ನ ನೋಡುತ್ತಾ ತಂದೆಗೂ ಖುಷಿಯಾಗುತ್ತದೆ. ಸ್ವಲ್ಪವೇ ಸಮಯದಲ್ಲಿ ಎಷ್ಟೊಂದು ಭಾಗ್ಯವನ್ನು ಮಾಡಿಕೊಂಡು ಬಿಡುತ್ತೀರಿ. ಸಂಗಮ ಯುಗದ ವಿಶೇಷತೆಯೇ ಇದಾಗಿದೆ. ಪ್ರತಿ ಗಳಿಗೆ ಪ್ರತಿ ಸಂಕಲ್ಪದಲ್ಲಿಯೂ ತಮ್ಮ ಭಾಗ್ಯವನ್ನ ಮಾಡಿಕೊಳ್ಳಬಹುದು. ಎಷ್ಟು ಬೇಕು ಅಷ್ಟು ಸರ್ವಶ್ರೇಷ್ಠ ಭಾಗ್ಯವನ್ನು ಮಾಡಿಕೊಳ್ಳಬಹುದು. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿರಿ. ಭಾಗ್ಯವನ್ನ ಮಾಡಿಕೊಳ್ಳುವ ಅವಕಾಶವು ಎಷ್ಟಿದೆಯೋ ಅಷ್ಟು ಅವಕಾಶವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತಿದ್ದೇನೆಯೇ? ಈಗ ಪ್ರಾಪ್ತಿಯ ಸಮಯವು ಹೆಚ್ಚಿನದಾಗಿಲ್ಲ, ಆದ್ದರಿಂದ ಎಷ್ಟು ಬೇಕೋ ಅಷ್ಟನ್ನು ಈಗ ಮಾಡಿಕೊಳ್ಳಲಿಲ್ಲವೆಂದರೆ ಈ ಪ್ರಾಪ್ತಿಯ ಸಮಯವು ನೆನಪಿಗೆ ಬರುತ್ತದೆ. ಮಾಡಿಕೊಳ್ಳಬೇಕಾಗಿತ್ತು ಆದರೆ ಮಾಡಿಕೊಳ್ಳಲಿಲ್ಲ.
ತಮ್ಮ ನೆನಪಿನ ಯಾತ್ರೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳುತ್ತಾ ಸಾಗಿರಿ. ಸಂಕಲ್ಪದಲ್ಲಿ ಸರ್ವ ಶಕ್ತಿಗಳ ಸಾರವನ್ನು ತುಂಬಿಕೊಳ್ಳುತ್ತಾ ಸಾಗಿರಿ. ಪ್ರತಿ ಸಂಕಲ್ಪದಲ್ಲಿಯೂ ಶಕ್ತಿಯನ್ನು ತುಂಬಿಕೊಳ್ಳುತ್ತಿರಬೇಕು. ಸಂಕಲ್ಪದ ಶಕ್ತಿಯಿಂದಲೂ ಸಹ ಬಹಳಷ್ಟು ಸೇವೆಯನ್ನ ಮಾಡಬಹುದು. ಒಳ್ಳೆಯದು. ಓಂ ಶಾಂತಿ. ಇಂದಿನ ವರದಾನ ಸಂಪನ್ನತೆಯ ಮುಖಾಂತರ ಸದಾ ಸಂತುಷ್ಟತೆಯ ಅನುಭವ ಮಾಡುವಂತಹ ಸಂಪತ್ತಿವಾನ್ ಭವ. ಸಂಪನ್ನತೆಯ ಮುಖಾಂತರ ಸದಾ ಸಂತುಷ್ಟತೆಯ ಅನುಭವ ಮಾಡುವಂತಹ ಸಂಪತ್ತಿವಾನ್ ಭವ. ವರದಾನದ ವಿಶ್ಲೇಷಣೆ. ಸ್ವರಾಜ್ಯದ ಸಂಪತ್ತಿಯಾಗಿದೆ ಜ್ಞಾನ, ಗುಣ ಮತ್ತು ಶಕ್ತಿಗಳು. ಯಾರು ಈ ಎಲ್ಲಾ ಸಂಪತ್ತಿಗಳಿಂದ ಸಂಪನ್ನ ಸ್ವರಾಜ್ಯ ಅಧಿಕಾರಿಯಾಗಿದ್ದಾರೆ ಅವರು ಸದಾ ಸಂತುಷ್ಟರಾಗಿರುತ್ತಾರೆ. ಅವರ ಬಳಿ ಅಪ್ರಾಪ್ತಿಯ ಹೆಸರು ಗುರುತು ಇರುವುದಿಲ್ಲ. ಹದ್ದಿನ ಇಚ್ಛೆಗಳಿಂದ ಅವಿದ್ಯ ಇವರಿಗೆ ಹೇಳಲಾಗುತ್ತದೆ ಸಂಪತ್ತಿವಾನ್. ಅವರು ಸದಾ ದಾತರಾಗಿರುತ್ತಾರೆ, ಬೇಡುವುದಿಲ್ಲ. ಅವರು ಅಖಂಡ ಸುಖ ಶಾಂತಿಮಯ ಸ್ವರಾಜ್ಯದ ಅಧಿಕಾರಿಯಾಗಿರುತ್ತಾರೆ. ಯಾವುದೇ ಪ್ರಕಾರದ ಪರಿಸ್ಥಿತಿ ಅವರ ಅಖಂಡ ಶಾಂತಿಯನ್ನು ಖಂಡನೆ ಮಾಡಲು ಸಾಧ್ಯವಿಲ್ಲ. ಇಂದಿನ ಸ್ಲೋಗನು ಜ್ಞಾನದ ನೇತ್ರದ ಮೂಲಕ ಮೂರು ಕಾಲ ಮತ್ತು ಮೂರು ಲೋಕಗಳನ್ನು ತಿಳಿದಿರುವಂತಹವರೇ ಮಾಸ್ಟರ್ ಜ್ಞಾನ ಪೂರ್ಣರಾಗಿದ್ದಾರೆ. ಜ್ಞಾನದ ನೇತ್ರದ ಮೂಲಕ ಮೂರು ಕಾಲ ಮತ್ತು ಮೂರು ಲೋಕಗಳನ್ನು ತಿಳಿದಿರುವಂತಹವರೇ ಮಾಸ್ಟರ್ ಜ್ಞಾನ ಪೂರ್ಣರಾಗಿದ್ದಾರೆ. ಈ ರೀತಿ ಸದಾ ಖುಷಿಯಲ್ಲಿ ತೂಗುತ್ತಿರುವಂತಹ, ಸದಾ ಹೊಳೆಯುತ್ತಿರುವಂತಹ, ತಮ್ಮ ಭಾಗ್ಯದ ನಕ್ಷತ್ರವನ್ನ ನೋಡಿ ಏರುವ ಕಲೆಯ ಕಡೆಗೆ ಹೋಗುವಂತಹ, ಸದಾ ಪವಿತ್ರತೆಯ ಗಣತೆ ಇರುವವರಿಗೆ ಪವಿತ್ರತೆಯ ಮಹಾನತೆಯ ಆಧಾರದ ಮೇಲೆ ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ಮಕ್ಕಳಿಗೆ ಬಾಬ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಕಡೆಯಿಂದ ನೆನಪು, ಪ್ರೀತಿ, ನಮಸ್ತೆ ಹಾಗೂ ಬೆಳಗಿನ ವಂದನೆಗಳು. ಓಂ ಶಾಂತಿ.